ನಮಸ್ಕಾರ, ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೆ ಸುಸ್ವಾಗತ. ಸ್ನೇಹಿತರು, ಕೆ ಆರ್ ಟಿ ಇ ಟಿ 2024ಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಕಿ ಉತ್ತರಗಳು ಈಗಷ್ಟೇ ಬಂದಿರ್ತವೆ ಅಂತಂದು ಹೇಳ್ಬೋದು. ಎಸ್, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು. ಇಂದಿನ ದಿನಾಂಕವನ್ನು ಗಮನಿಸ್ಬೋದು ನೀವು, 31/7/2024. ಎಸ್, ಈ ಒಂದು ಟಿ ಇ ಟಿ ಪರೀಕ್ಷೆ 30/6/2024 ನಡೆದಿತ್ತು ಅಂತಂದು ಹೇಳಬಹುದು. ದಿನಾಂಕ 30/6/2024 ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ KRTET 2024 ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ದಿನಾಂಕ 8/7/2024 ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿದ್ರು ಅಂತಂದು ಹೇಳಬಹುದು. ಓಕೆ, ಸದರಿ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಸೂಕ್ತ ದಾಖಲಾತಿಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ 8/7/2024 13/7/2024 ಕಾಲಾವಕಾಶವನ್ನು ಕೂಡ ಇಲ್ಲಿ ನೀಡಲಾಗಿತ್ತು. ಅದರಂತೆಯೇ ಅಭ್ಯರ್ಥಿಗಳು ನಿಗದಿತ ದಿನಾಂಕಗಳಿಗೆ ಸ್ವೀಕರಿಸಲಾದಂತಹ ಆಕ್ಷೇಪಣೆಗಳನ್ನು ವಿಷಯ ಪರಿಣಿತರ ಸಮಿತಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿಯಿಂದ ಪರಿಶೀಲಿಸಿದೆ ಅಂತಂದು ಹೇಳಬಹುದು. ಅದರಂತೆ ಅಂತಿಮ ಕೀ ಉತ್ತರಗಳನ್ನು 31/7/2024 ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ ಅಂತಂದು ಹೇಳಬಹುದು. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 31/7/2024 ಈಗಷ್ಟೇ ಬಂದಿರುತ್ತೆ ಅಂತಂದು ಹೇಳ್ಬೋದು. ಎಸ್, ಇಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಬದಲಾವಣೆಗಳಾಗಿವೆ ಅಂತಂದು ಹೇಳ್ಬೋದು. ಏನು ಬದಲಾವಣೆ ಅಂತಂದು ಗಮನಿಸಿದಾಗ ನೋಡಿ, ಪೇಪರ್ 1ನಲ್ಲಿ ಯಾವುದೇ ರೀತಿ ಏನು ಚೇಂಜಸ್ ಆಗಿರೋದಿಲ್ಲ, ಕೀ ಉತ್ತರಗಳು ಆ್ಯಸ್ ಇಟ್ ಈಸ್ ಇರ್ತವೆ ಅಂತಂದು ಹೇಳ್ಬೋದು. ಒಂದ್ಸರಿ ನಿಮಗೆ ತೋರಿಸ್ಬಿಡ್ತೇನೆ ನಾನು, ನೋಡ್ಕೊಂಬಿಡಿ. ಓಕೆ, ಎಸ್, ಇಲ್ಲಿ ಪೇಪರ್ 1 ಕೀ ಉತ್ತರ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಕನ್ನಡ ಇಂಗ್ಲೀಷ್ ಇದೆ ಮತ್ತು ಎಲ್ಲ ಲ್ಯಾಂಗ್ವೇಜಸ್ಗಳು ಇರ್ತವೆ ಅಂತಂದು ಹೇಳ್ಬಹುದು. ಓಕೆ, ಪೇಪರ್ 1ನಲ್ಲಿ ಯಾವುದೇ ರೀತಿ ಏನು ಬದಲಾವಣೆಗಳು ಆಗಿರೋದಿಲ್ಲ ಅಂತಂದು ಹೇಳ್ಬೋದು. ಇನ್ನು ಪೇಪರ್ 2ನಲ್ಲಿ ಪ್ರಮುಖವಾಗಿ 2 ಕ್ವಶನ್ಸ್ಗಳು ಡಿಲೀಟ್ ಆಗಿರ್ತವೆ ಅಂತಂದು ಹೇಳಬಹುದು. ನೋಡಿ, ಹಂಗಂದ್ರೆ ನಿಮ್ಗೆ ತೋರಿಸ್ತಾ ಹೋಗ್ತೇನೆ ನಾನು ಏನು ಅಂತಂದು ಗಮನಿಸಿದಾಗ, ಪೇಪರ್ 2 ಕೀ ಉತ್ತರಗಳು ಇದು. ಎಸ್, ಇಲ್ಲಿ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಯಾವುದೇ ರೀತಿ ಏನೊಂದು ಚೇಂಜಸ್ ಆಗಿರೋದಿಲ್ಲ, ಎಲ್ಲ ಆ್ಯಸ್ ಇಟ್ ಇಸ್ ಇರ್ತವೆ ಅಂತಂದು ಹೇಳಬಹುದು. ಇನ್ನು ಪೇಪರ್ 2ದಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ ಅಲ್ಲ, ಇಲ್ಲಿ 49ನೇ ಕ್ವಶನ್ ಡಿಲೀಟೆಡ್ ಆಗಿರುತ್ತೆ ಅಂತಂದು ಹೇಳ್ಬೋದು. ಒಂದು ಪ್ರಶ್ನೆ ಆಯಿತು. ಇನ್ನು ಸೋಷಿಯಲ್ ಸೈನ್ಸ್ನಲ್ಲಿ ಕೂಡ ಒಂದು ಪ್ರಶ್ನೆ ಏನಂತಂದರೆ ಡಿಲೀಟ್ ಆಗಿರುತ್ತೆ ಅಂತಂದು ಹೇಳ್ಬೋದು. ಇನ್ನು ಚೈಲ್ಡ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಬದಲಾವಣೆಗಳಾಗಿರೋದಿಲ್ಲ, ಮತ್ತು ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ ಸಂಬಂಧಪಟ್ಟಂತೆ ಕೂಡ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ. ಆದರೆ ಇಲ್ಲಿ ಸೋಷಿಯಲ್ ಸೈನ್ಸ್ ನೋಡಿ, 100ನೇ ಪ್ರಶ್ನೆ ಅಂದರೆ 141ನೇ ಪ್ರಶ್ನೆ ಡಿಲೀಟ್ ಆಗಿರುತ್ತೆ ಅಂತಂದು ಹೇಳ್ಬೋದು. ಎಸ್, ಇಲ್ಲಿ ನಾವು ಒಂದು ಏನು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಈ ಸಾರಿ ನೋಡಿ, 2024 TET ಎಷ್ಟು ಅಂಕಗಳಿಗೆ, 150 ಅಂಕಗಳಿಗೆ ನಡೆದಿತ್ತು. ಆದರೆ 2 ಪ್ರಶ್ನೆಗಳು ಡಿಲೀಟ್ ಆದಂಥ ಕಾರಣದಿಂದಾಗಿ ಟೋಟಲಿ ಎಷ್ಟು ಬರುತ್ತೆ, 148 ಬರುತ್ತೆ. ಓಕೆ, ಹಂಗಂದ್ರೆ 148 ಬಂದಾಗ ಇಲ್ಲಿ ನಾವು 60% ಮಾಡಬೇಕಾಗತ್ತೆ. ಸೊ ಆ ಒಂದು ಕಾರಣಕ್ಕಾಗಿ 88 ಪಡೆದಂಥ ಎಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಆಗುತ್ತಾರೆ. ಓಕೆ, ನೆನಪಿಟ್ಕೋಬೇಕು, 88 ಪಡೆದಂಥ ಅದು ಎಲ್ಲ ಒ ಬಿ ಸಿ ವಿದ್ಯಾರ್ಥಿಗಳು 88 ಬಂದರೆ ಮುಗೀತು. ನೀವೆಲ್ಲರೂ ಕೂಡ ಏನಂದರೆ ಕ್ವಾಲಿಫೈಡ್ ಅಂತಂದು ಹೇಳ್ಬೋದು. ಯಾಕಂದರೆ ಇದು 148ಗೆ ನಡೆದಂಥ ಒಂದು ಪರೀಕ್ಷೆ ಆಗಿರುತ್ತೆ. ಯಾಕಂದರೆ 150 ಇತ್ತು, ಬಟ್ ಇಲ್ಲಿ ಇಂಗ್ಲೀಷಲ್ಲಿ ಒಂದು ಮತ್ತು ಸೋಷಿಯಲ್ ಸೈನ್ಸ್ನಲ್ಲಿ ಒಂದು ಪ್ರಶ್ನೆ ಡಿಲೀಟ್ ಆದಂಥ ಕಾರಣದಿಂದಾಗಿ ಟೋಟಲ್ ಇಲ್ಲಿ ಎಷ್ಟಾಗುತ್ತೆ, 148 ಆಗುತ್ತೆ. ಸೊ 148ಗೆ ನೀವು 88 ಅಂಕಗಳನ್ನು ತೊಗೊಂಡ್ರೆ ಮುಗೀತು ನಿಮ್ದು, ಏನಂತಂದರೆ ನೀವು ಕ್ವಾಲಿಫೈಡ್ ಆಗಿರ್ತೀರ ಅಂತಂದು ಹೇಳ್ಬೋದು. ಅದೇ ರೀತಿಯಾಗಿ SC ST ಪ್ರವರ್ಗ PH ಕ್ಯಾಂಡಿಡೇಟ್ಸ್ಗಳು ಎಷ್ಟು ಅಂತಂದರೆ 81 ಅಂಕಗಳನ್ನು ತೊಗೋಬೇಕಾಗತ್ತೆ. ನೋಡಿ, 88 ಅಂಕಗಳನ್ನು OBC ವಿದ್ಯಾರ್ಥಿಗಳು ತೊಗೊಂಡ್ರೆ SC ST ಪ್ರವರ್ಗ 1 ಮತ್ತು PH ವಿದ್ಯಾರ್ಥಿಗಳು ಏನಂತಂದರೆ 81 ಅಂಕಗಳು ಬಂದರೆ ಮುಗಿತೆ. ಯಾಕಂದರೆ 83 ಇರುತ್ತೆ, ಅದು 83 ಇರುತ್ತೆ, ಬಟ್ 150 ಆದಾಗ 83 ಇರುತ್ತೆ. ಬಟ್ ಇಲ್ಲಿ 148 ಅಂದಾಗ ಇಲ್ಲಿ ನಾವು 2 ಅಂಕಗಳನ್ನು ಏನು ಮಾಡಬೇಕಾಗತ್ತೆ, ಲೆಸ್ ಮಾಡಬೇಕಾಗತ್ತೆ. ಹಂಗಂದರೆ ಇಲ್ಲಿ 81 ಅಂಕಗಳು ಬಂದಿದ್ದರೆ ನೀವು SC ST ಪ್ರವರ್ಗ 1 ಮತ್ತು PH ಕ್ಯಾಂಡಿಡೇಟ್ಸ್ಗಳು ಏನಿದ್ದಿರಲ್ಲ, ಸೊ ನೀವು 81 ಬಂದರೆ ನೀವು ಪಾಸ್ ಅಂತಂದು ಹೇಳ್ಬೋದು, ಅಂದರೆ ಕ್ವಾಲಿಫೈಡ್ ಅಂತಂದು ಹೇಳಬಹುದು. ಓಕೆ, ಇನ್ನು ಉಳಿದಂತೆ OBC ಸ್ಟೂಡೆಂಟ್ಸ್ ಪ್ರವರ್ಗ 1 2A ಆಗಿರ್ಬೋದು, 3B ಆಗಿರ್ಬೋದು, 3A ಆಗಿರಬಹುದು ಅಥವಾ 3B ಆಗಿರಬಹುದು, ನೀವೆಲ್ಲ ಏನು OBC ಜನರಲ್ ಮೆರಿಟ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಏನಂತಂದರೆ 88 ಅಂಕಗಳನ್ನು ತೊಗೊಂಡ್ರೆ TET ಕ್ವಾಲಿಫೈಡ್ ಅಂತಂದು ಹೇಳ್ಬೋದು. ಇದು ಪೇಪರ್ 2ಗೆ ಸಂಬಂಧಪಟ್ಟಂಗೆ ಮಾತ್ರ ಕನ್ಸಿಡರ್ ಆಗುತ್ತೆ ಅಂತಂದು ಹೇಳ್ಬೋದು. ಪೇಪರ್ 1ದಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿರೋದಿಲ್ಲ. ಅಲ್ಲಿ ಏನಂತಂದರೆ 150ಕ್ಕೆ 19ನೇ ತೊಗೋಬೇಕಾಗತ್ತೆ, ದೆನ್ SC ST ಪ್ರವರ್ಗ 1 ಮತ್ತು PH ಕ್ಯಾಂಡಿಡೇಟ್ಸ್ಗಳು 150ಕ್ಕೆ 83ನೇ ತೊಗೋಬೇಕಾಗತ್ತೆ ಪೇಪರ್ 1ದಾಗೆ ಸಂಬಂಧಪಟ್ಟಂಗೆ. ಇನ್ನು ಪೇಪರ್ 2ನಲ್ಲಿ ನೀವು 88 ಬಿದ್ದರೂ ಕೂಡ ಕ್ವಾಲಿಫೈಡ್, ಜೊತೆಗೆ ನೀವು 81 ಬಿದ್ದರೂ ಕೂಡ ನೀವು ಕ್ವಾಲಿಫೈಡ್ ಅಂತಂದು ಹೇಳ್ತಾ ಇದಿಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಈ ಒಂದು ವಿಡಿಯೋ ಮಾಡಿದೆ. ಓಕೆ, ಮತ್ತು ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ, ಯಾರ್ಯಾರೆಲ್ಲ ಕ್ವಾಲಿಫೈಡ್ ಆಗಿರಲ್ಲ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಮತ್ತು ಕಂಗ್ರ್ಯಾಚುಲೇಷನ್ಸ್. ಇನ್ನು ಮುಂಬರ್ತಕ್ಕಂತಹ GPST ಏನಂದರೆ ಕಾನ್ಫರ್ಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕಾನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ
ಬಿ ರೆಡಿ ಫಾರ್ ನೆಕ್ಸ್ಟ್ ನೋಟಿಫಿಕೇಶನ್ ಅಂತಂದು ಹೇಳ್ತಾ ಓಕೆ ಮುಂದಿನ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಇವಾಗ ಏನಾದ್ರು ಟಿ ಇ ಟಿ ಕ್ವಾಲಿಫೈಡ್ ಆಗಿದ್ದರೆ ನಿಮಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಮತ್ತು ನಾವೆಲ್ಲ ಏನಪ್ಪ ಅಂತಂದರೆ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಒಂದು ಪರೀಕ್ಷೆಯನ್ನು ಬರೆದಿದ್ವಿ, ಆದರೆ ಅದು ತಲೆ ಕೆಳಗಾಯಿತು ಅಂತಂದು ಹೇಳ್ಬೋದು. ಯಾಕಂದರೆ ತುಂಬ ಒಂದು ಹ್ಯಾವಿ ಆದಂಥ ಪ್ರಶ್ನೆ ಪತ್ರಿಕೆ ಬಂದಂಥ ಒಂದು ಕಾರಣದಿಂದಾಗಿ ನಮ್ಮೆಲ್ಲ ನೋಡಿ ಲಾಸ್ಟ್ ಎಷ್ಟಿದ್ರು 106 ಆಗಿತ್ತು ನಂದು. ಲಾಸ್ಟ್ 2023 ಟಿ ಇ ಟಿಯಲ್ಲಿ 106 ಆಗಿತ್ತು, ಬಟ್ ಈ ಟಿ ಇ ಟಿಯಲ್ಲಿ 100 ಆಗಿರುತ್ತೆ ಅಂತಂದು ಹೇಳ್ಬೋದು. 6 ಅಂಕಗಳು ನನಗೂ ಕಡಿಮೆ ಬಂದಿರ್ತವೆ. ಸೊ ಹಂಗಾಗಿ ನಾನು ಏನಪ್ಪ ಅಂತಂದರೆ 2023 ಮಾರ್ಕ್ಸ್ ಕಾರ್ಡನ್ನೇ ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದೇ ರೀತಿ ತುಂಬ ಜನರದಾಗಿದೆ, ಯಾರ್ಯಾರೆಲ್ಲ ಹೈ ನಾವು ಸ್ಕೋರ್ ಮಾಡ್ಕೋಬೇಕು ಅಂತಂದು ಈ ಪರೀಕ್ಷೆಯನ್ನು ಬರೆದಿದ್ರಲ್ಲ ಎಲ್ಲರದು ಕೂಡ ಏನಂದರೆ ಆಲ್ಮೋಸ್ಟ್ ನನಗೆ ಕಂಡು ಬಂದಂಗೆ ನನಗೆ ಆಲ್ಮೋಸ್ಟ್ ಜನ ಕಾಲ್ ಮೆಸೇಜ್ ಮಾಡಿ ಹೇಳಿದರು ಈ ಸರಿ ಕಡಿಮೆ ಆಗಿದೆ ಮೇಡಮ್, ಕಡಿಮೆ ಆಗಿದೆ ಅಂತಂದು. ಸೊ ಅದಕ್ಕೆ ಕಾರಣ ಏನಂತಂದರೆ ಪ್ರಶ್ನೆ ಪತ್ರಿಕೆ ತುಂಬ ಹ್ಯಾವಿ ಆಗಿತ್ತು ಅಂತಂದು ಹೇಳಬಹುದು. ಇವಾಗ ನಾವು 2023 ಏನು ಲಾಸ್ಟ್ ಮಾಡಿದ್ವಲ್ಲ ಅದೇ ಒಂದು ಅಂಕಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಕಡಿಮೆ ಬಂದರೆ ನೋ ಪ್ರಾಬ್ಲಮ್, ಅದನ್ನು ಬಿಟ್ಬಿಡಿ. ನೀವು 2023 ನಿಮ್ದೇನು ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡಿ ನಿರಂತರವಾದಂಥ ಅಭ್ಯಾಸವನ್ನು ಮಾಡಬೇಕು. ಓಕೆ, ಇನ್ನು ಮುಖ್ಯವಾಗಿ ಹೇಳ್ತಕ್ಕಂಥ ವಿಷಯ ಏನಂತಂದರೆ ಕಾಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಿ ಪಿ ಎಸ್ ಟಿ ಆದರೂ ಆಗಲಿ, ಎಚ್ ಎಸ್ ಟಿ ಆದರೂ ಆಗಲಿ, ಪಿ ಯುನಾದರೂ ಆಗಲಿ, ಯಾವುದಾದ್ರೂ ಆಗಲಿ, ಒಂದು ಒಟ್ಟಿನಲ್ಲಿ ಏನಪ್ಪ ಅಂದರೆ ನಮಗೆ ಒಂದು ಪೋಸ್ಟ್ ಬೇಕು, ಅದನ್ನು ಒಂದು ದೃಢ ನಿರ್ಧಾರ ಮಾಡಿ ನೀವು ಸ್ಟಡಿ ಮಾಡಲಿಕ್ಕೆ ಪ್ರಾರಂಭಿಸಿ ಅಂತಂದು ಹೇಳ್ತಾ. ಓಕೆ, ರಿಸಲ್ಟ್ ಏನು ಇನ್ನೊಂದು ವಾರದಲ್ಲಿ ರಿಸಲ್ಟ್ ಕೂಡ ಬಿಡುತ್ತಾರೆ. ಇದ್ರದ್ದು ಬಿಟ್ಟ ತಕ್ಷಣ ಅಲ್ಲೇ ಏನಂದರೆ ಮಾರ್ಕ್ಸ್ ಕಾರ್ಡ್ಗಳು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಮಾರ್ಕ್ಸ್ ಕಾರ್ಡ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದಿಷ್ಟು ಮಾಹಿತಿ ಏನಪ್ಪ ಅಂತಂದರೆ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂತಂದು ಹೇಳ್ಬೋದು. ಕೆಸೆಟ್ ಅಪ್ಲಿಕೇಶನ್ ನಿನ್ನೆಯಿಂದ ಆರಂಭವಾಗಿದೆ, ಯಾರ್ಯಾರೆಲ್ಲ ಅಪ್ಲೈ ಮಾಡ್ತಿದ್ರಲ್ಲ ಸೊ ಅಪ್ಲೈ ಮಾಡ್ಕೋಬಹುದು. ಕೆಸೆಟ್ ನೋಡಿ ಯಾರ್ಯಾರೆಲ್ಲ ಲಾಸ್ಟ್ 1-2 ಮಾರ್ಕ್ಸ್ನಲ್ಲಿ ಯಾರ್ಯಾರೆಲ್ಲ ಹಿಂದೆ ಉಳ್ಕೊಂಡಿರಲ್ಲ ಸೊ ಅವರೆಲ್ಲರೂ ಕೂಡ ಮತ್ತೆ ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಯಾಕಂದರೆ ಅಗ್ರಿ ಏನಪ್ಪ ಅಂತಂದರೆ ಬರೀ ಶಾರ್ಟ್ ಡೇಸ್ನಲ್ಲಿ ಅದನ್ನು ಕಾನ್ಫರ್ಮ್ ಮಾಡಿದ್ದಾರೆ, 6 ಮಂತ್ ಆಗಿಲ್ಲ, ಆಗಲಿಗೆ ಮತ್ತೆ ಕಾನ್ಫರ್ಮ್ ಮಾಡಿದ್ದಾರೆ. ಸೊ ಇದೊಂದು ನಿಮಗೆ ಒಳ್ಳೆ ಅಪರ್ಚುನಿಟಿ ಅಂತಂದು ಹೇಳ್ಬೋದು. ಸೊ ಏನು ಮಾಡಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಮತ್ತು ಬರೀದಿ ಅಂತಂದು ಹೇಳ್ತಾ. ಜೊತೆಗಿನ್ನಪ್ಪ ಇನ್ನೊಂದು ವಿಷಯ ಏನಂತಂದರೆ ರಾಯಚೂರು ಯೂನಿವರ್ಸಿಟಿಯಲ್ಲಿ ಅಶ್ವಿನಿ ಪ್ರೊಫೆಸರ್ ಹುದ್ದೆಗಳು, ಬೋಧಕ ಹುದ್ದೆಗಳು, ಬೋಧಕೇತರ ಹುದ್ದೆಗಳು ಕಾನ್ಫರ್ಮ್ ಆಗಿದೆ. ಸೊ ಯಾರ್ಯಾರೆಲ್ಲ ಕ್ವಾಲಿಫೈಡ್ ಅದರೆಲ್ಲ ರಾಯಚೂರು ಯೂನಿವರ್ಸಿಟಿ ಅಲ್ಲಿ ಅದು ಏನಪ್ಪ ಅಂತಂದರೆ 370J ಅಡಿಯಲ್ಲಿ ಸಾಕಷ್ಟು ಹುದ್ದೆಗಳು ಏನಪ್ಪ ಅಂದರೆ ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಯಾರ್ಯಾರೆಲ್ಲ ಎಲಿಜಿಬಲ್ ಅದಿರಲ್ಲ ಸೊ ಎಲ್ಲರೂ ಕೂಡ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗಳಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸೊ ನೀವೇನು ಮಾಡಬೇಕು, ಅಲ್ಲಿ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ಓದ್ಕೊಂಡು ನೀವು ಯಾರ್ಯಾರೆಲ್ಲ ಅದಕ್ಕೆ ಎಲಿಜಿಬಲ್ ಇದ್ದಿರಲ್ಲ ಸೊ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ. ಓಕೆ, ಮತ್ತೆ ಏನಾದರೂ ಮಾಹಿತಿಗಳು ಬಂದರೆ ನಾನು ತಿಳಿಸ್ತೀನಿ ಅಂತಂದು ಹೇಳ್ತಾ. ಓಕೆ, ಥ್ಯಾಂಕ್ ಯು ಆಲ್.